ಚಿಕ್ಕೋಡಿ ಪಟ್ಟಣದಲ್ಲಿ ನೂತನ ನ್ಯಾಯಾಲಯದ ಕಟ್ಟಡ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಮಂಜೂರಾಗಿದೆ. ಈ ಬಗ್ಗೆ ಸಂಘದ ಅಧ್ಯಕ್ಷ ನಾಗೇಶ್ ಕಿವುಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಜಿಲ್ಲಾ ಕೇಂದ್ರವಾದ ಚಿಕ್ಕೋಡಿ ನಗರದಲ್ಲಿ ಭವ್ಯವಾದ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ನಿರ್ಮಾಣವಾಗಲು ರಾಜ್ಯ ಸರ್ಕಾರ ವಿಶೇಷ ಅನುದಾನ ಮಂಜೂರು ಮಾಡಿದೆ. ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್ ಅವರ ವಿಶೇಷ ಪ್ರಯತ್ನಕ್ಕೆ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಅಭಿನಂದಿಸುತ್ತದೆ ಎಂದು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಡ್ ಹೇಳಿದರು. ಗುರುವಾರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, 8 ವರ್ಷದ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ 32 ಕೋಟಿ ರೂಪಾಯಿ ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. ಈ ಭವ್ಯವಾದ ಸುಸಜ್ಜಿತವಾದ ಕಟ್ಟಡ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಕಟ್ಟಡ ಇದಾಗಲಿದೆ ಎಂದರು. 196 ವರ್ಷ ಇತಿಹಾಸ ಹೊಂದಿರುವ ಚಿಕ್ಕೋಡಿ ನ್ಯಾಯಾಲಯಕ್ಕೆ ಹೈಟೆಕ್ ಕಟ್ಟಡ ಮಂಜೂರು ಮಾಡಬೇಕೆಂದು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಲಾಗಿತ್ತು. ಚಿಕ್ಕೋಡಿ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಕೂಡ ಮನವಿ ಮಾಡಲಾಗಿತ್ತು. ಹಿಂದಿನ ಸಂಸದ ಪ್ರಕಾಶ್ ಹುಕ್ಕೇರಿ ಆಸಕ್ತಿ ವಹಿಸಿ ನ್ಯಾಯಾಲಯವನ್ನು ಸ್ಥಳಾಂತರಿಸಿ ನಗರದ ಹೊರಗಡೆ ನಿರ್ಮಿಸಲು ಹೊರಟಿದ್ದರು. ಆದರೆ ನ್ಯಾಯವಾದಿಗಳು ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳು ಸ್ಥಳ ಪರೀಕ್ಷೆ ಮಾಡಲು ಬಂದಾಗ ಮಾಜಿ ಸಂಸದರು ಗುರುತಿಸಿರುವ ಸ್ಥಳ ಸೂಕ್ತವಲ್ಲ ಎಂದು ವರದಿ ನೀಡಿದ್ದರು. ಇದರಿಂದ 4 ವರ್ಷದ ಕಟ್ಟಡ ನೆನೆಗುದಿಗೆ ಬಿದ್ದಿತು ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದ ಬಳಿಕ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು, ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್, ದುರಿನ ಜಗದೀಶ್ ಕೌಟ್ಕಿಮಠ್ ಅವರಿಗೆ ಭೇಟಿ ಮಾಡಿ ಮನವಿ ಮಾಡಿದಾಗ ಎಲ್ಲ ನಾಯಕರು ವಿಶೇಷ ಪ್ರಯತ್ನ ನಡೆಸಿ ಐತಿಹಾಸಿಕ ನ್ಯಾಯಾಲಯಕ್ಕೆ ಅನುದಾನ ಮಂಜೂರು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಮಂಜೂರಾದ ಅನುದಾನದ ಆದೇಶ ಪತ್ರ ನ್ಯಾಯವಾದಿಗಳ ಸಂಘದ ಕೈ ಸೇರಿದೆ. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲು ನ್ಯಾಯವಾದಿಗಳ ಸಂಘ ಮನವಿ ಮಾಡಿದೆ ಎಂದು ನಾಗೇಶ್ ಕಿವಡ್ ಹೇಳಿದರು. ಆದರೆ ಬರ್ತಕ್ಕಂಥ ಹೆಚ್ಚಿನ ಬೇಡಿಕೆ ಮತ್ತು ರೇಟ್ ಏನು ಫ್ಲಕ್ಚುಯೇಟ್ ಆಗಿದ್ದವು, ಅದರಿಂದ ಇದು 24 ಕೋಟಿಗೆ ಎಕ್ಸ್ಟೆಂಡ್ ಆಗಿತ್ತು. ಈಗ ಅದನ್ನು ಪೂರ್ಣ ಬಿಲ್ಡಿಂಗ್ ಎಸ್ಟಿಮೇಟ್ ಅಲ್ಲಿ ರಿವೈಸ್ ಮಾಡಿಕೊಂಡು 32 ಕೋಟಿ ಅನುದಾನ ಇದಕ್ಕೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ನಾರಾಯಣ ಸ್ವಾಮಿ ಅವರು ಹೇಳಿದರು, 19 ಕೋಟಿದಲ್ಲಿ 1 ಕೋಟಿ ಈಗ ನಿರ್ಮಿಸ್ರಿ, ನಾನೇ ಚಾಲನೆ ಕೊಡಕ್ಕೆ ಬರ್ತೀವಿ. ಆ ಒಂದು ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಡಿ ಜೆ ಸಾಹೇಬ್ ಆದಂಥ ಸತೀಶ್ ಸಿಂಗ್ ಸಾಹೇಬರು ಕೂಡ ಬಂದು ಈ ಅಡಿಗಲ್ ಸಮಾರಂಭದ ಪೂಜೆಯನ್ನು ಮಾಡಿದರು. ಆದರೆ ಈಗಾಗಲೇ ಎಸ್ಟಿಮೇಟ್ಗಿಂತಲೂ ರೇಟ್ ಹೆಚ್ಚಾಗಿದ್ದರಿಂದ ಅಡಿಷ್ನಲ್ ಬಜೆಟ್ ತೊಗೊಂಬಂದು 19 ಕೋಟಿ ಇನ್ನೂ 13 ಕೋಟಿ ಕೂಡ್ಕೊಂಡು 32 ಕೋಟಿ ಆಗೋದ್ರಿಂದ ಆ ಒಂದು ಅವಾಗೇನು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ, ಹೀಗೆ ಇರತಕ್ಕಂಥ ಬಿಲ್ಡಿಂಗನ್ನು ಡಿಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಡವನ್ನು ಅತಿ ಶೀಘ್ರದಲ್ಲಿ ಟೆಂಡರ್ ಕರೆದು ಮಾಡ್ತೀವಂತ ಸರ್ಕಾರದ ಅಧಿಕಾರಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಮಾಡಬೇಕಂತ ಇದ್ದರು. ಆದರೆ ನಮ್ಮ ಎಲ್ಲ ಸಂಘದ ಸದಸ್ಯರು ನಮ್ಗೇನು ಹೇಳಿದ್ರು, ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಹೊರಗಿಂದ ಜಾಗ ಇರೋದ್ರಿಂದ ಇಲ್ಲೇ ನಮ್ಮ ಹೊಸ ಕೋರ್ಟ್ ಕಟ್ಟಡ ನಿರ್ಮಾಣ ಆಗಬೇಕಾಗಿತ್ತು. ಅದು ಕೂಡ ಈ ಒಂದು ದಿನದಲ್ಲಿ ಇವತ್ತು ಈಗಾಗಲೇ ಅಡಿಗಲ್ ಸಮಾರಂಭ ನಾನು 2018ರಲ್ಲಿ ಇಲ್ಲಿ ನಾವು ಮಾಡಿದ್ದೀವಿ. ಮತ್ತು ಕಳೆದ 3 ತಿಂಗಳಿಂದ ಇಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಬಂದಿದ್ದರು ನಿಪ್ಪಾನಿಗೆ. ಆ ಒಂದು ಸಂದರ್ಭದಾಗ ಸನ್ಮಾನ್ಯ ಸಂಸದರು ಮತ್ತು ನಿಪ್ಪಾನಿ ಶಾಸಕರು ಮತ್ತು ಸಚಿವರಾದ ಜೊಲ್ಲೆ ವೈನಿಯವರು ಅವ್ರಿಗೆ ಒಂದು ಭರವಸೆಯನ್ನು ಹೇಳಿದ್ರು ನಮ್ಗೆ. ನಾವು ಅವ್ರಿಗೆ ಇದನ್ನು ಮನವಿ ಕೊಡೋಕೆ ಹೋದಾಗ ಇಲ್ಲ, ಬರ್ತಕ್ಕಂಥ ಬಜೆಟ್ನಲ್ಲಿ ಹಿಂದೆ ಯಾರು ಪ್ರಯತ್ನ ಮಾಡಿದರು, ಹಿಂದೆ ಯಾವ ನಮೂನೆ ಬಿಲ್ಡಿಂಗ್ ಪ್ಲ್ಯಾನ್ ಇತ್ತು ನಮ್ಗೆ ಗೊತ್ತಿಲ್ಲ. ಆದರೆ ನೀವೇನೀಗ ಅರ್ಜಿ ಸಲ್ಲಿಸಿದಿರಿ, ಈಗಾಗಲೇ ನೀವೇನು ಪ್ಲ್ಯಾನ್ ಕೊಟ್ಟಿದ್ದೀರಿ, ಇದ್ರ ಪರವಾಗಿ ನಾವು ಇದು ಪ್ರಯತ್ನ ಮಾಡಿಕೊಂಡು ನಾವು ಈ ಒಂದು ಯೋಜನೆಗೆ ಜಾರಿಯನ್ನು ನಾವು ಕೊಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದೆ. ಸರ್ವಸಾಧಾರಣ ಸಾತಾರ ಮುಗಿದ ನಂತರ ಕೊಲ್ಲಾಪುರ, ಕೊಲ್ಲಾಪುರ ಮುಗಿದ ನಂತರ ಚಿಕ್ಕೋಡಿ ಕೋರ್ಟ್, ಚಿಕ್ಕೋಡಿ ಮುಗಿದ ನಂತರ ಧಾರವಾಡ ಕೋರ್ಟ್ ಇದ್ದು ಬೆಳಗಾವಿ ಕೋರ್ಟ್ ಇದ್ದಿದ್ದಿಲ್ಲ, ಈ ಸ್ಥಳೀಯ ಕೋರ್ಟ್ ಇದ್ದರು. ಅಂಬೇಡ್ಕರ್ ಬಂದಾಗ ಸಾಕಷ್ಟು ಜನ ಬೊಂಬಾಯಿ ಕೋರ್ಟ್ ಭಾರಿಸ ಬಂದಿದೆ, ಪ್ರಸಿದ್ಧ ಕೋರ್ಟ್ ಇದು 196 ವರ್ಷ ಇತಿಹಾಸ ಇದ್ದಿದ್ದು. ಸ್ವಲ್ಪ ಸ್ವಲ್ಪ ಕೋರ್ಟ್ಸ್ ಕಡಿಮೆ ಆಗೋದು ಬಂತು, ಈ ಕೋರ್ಟ್ಸ್ ಮತ್ತೆ ಹೆಚ್ಚಾಗುತ್ತೆ. ಯಾಕಂದರೆ ಈಗೇನಂತೀಗ ಫ್ಯಾಮಿಲಿ ಕೋರ್ಟ್ ಬರ್ಲಿಕ್ಕತ್ತು, ಕಂಜೂಮ್ ಕೋರ್ಟ್ ಬರ್ಲಿಕ್ಕತ್ತು. ಮೊದಲ ಸೈಜ್ ಸಣ್ಣದಿತ್ತು, ಅದು 6,000 ಸ್ಕ್ವೇರ್ ಫೀಟ್, ಈಗ 8,000 ಸ್ಕ್ವೇರ್ ಫೀಟ್ ಆದರು, G+3 ಆಯಿತು. ಇದೆಲ್ಲ ಆಗಬೇಕಾದ್ರೆ ಫೈನಲ್ ಎಲ್ಲಿ ಸ್ಟೇಜಿಗೆ ಬರ್ತದೆ? ನಾವೊಂದು ಯಾದಿ ಮಾಡಿರ್ತೀವಿ, ಆಮೇಲೆ ಲಗ್ನ ಮಾಡ್ತೀವಿ. ಯಾದಿ ಮಾಡಿದಾಗ ಮಹತ್ವ ಇಲ್ಲ, ಮತ್ತು ಲಗ್ನ ಮಾಡಿದಾಗ ಅಷ್ಟೇ ಇದ್ದಾರೆ. ಯಾರು ಲಗ್ನ ಮಾಡಿದವ್ರು ಒಂದು ಸ್ವಲ್ಪ ಹೆಚ್ಚಾಗಿ ಬರ್ತಾರೆ. ನಮಗೆ ಅನುಮೋದನೆ ಎಲ್ಲ ಸಿಕ್ಕಿದ್ದಿತ್ತು, ಅಡಿಗೆ ಅನುಮೋದನೆ ಸಿಕ್ಕಾಗ ಅಡಿಗೆ ಸಮಾರಂಭ ಮಾಡಿದ್ದೀವಿ ನಾವು ಅಲ್ಲಿ. ಆಗ ಹೈಕೋರ್ಟ್ ಜಡ್ಜು ಹೇಳಿದ್ರು ಮಾಡಿದ್ದೀವಿ, ಆದರೆ ನಾವು ಬಜೆಟ್ ಆಗಿ ಸ್ಯಾಂಕ್ಷನ್ ಕೈಯಾಗಿ ಬರ್ಬೇಕಾರಪ್ಪ. ಈಗ ನಾವು ಕಟ್ಟೋದು ಇದ್ದದ ಬಿಲ್ಡಿಂಗ್ ಕೆಡವಿ ಕಟ್ಟಬೇಕಾಗ್ತದೆ, ಅದು ಕೆಡಿದೀವಿ ಮತ್ತು ಬಜೆಟ್ ಬರೆದಿದ್ರೆ ಅದು ಫೈನಾನ್ಸ್ ಅಪ್ರೂವಲ್ ಆಗಿ ಬಜೆಟ್ ಯಾವಾಗ ಸ್ಯಾಂಕ್ಷನ್ ಆಗಿ ಕೈಯಾಗಿ ಬರ್ತದೆ, ಆಗ ಕಂಪ್ಲೀಟ್ ಅಪ್ರೂವಲ್ ಆದಂಗೆ ಆಗ್ತದೆ.
ಈಗ ನಮ್ಮ ಬಜೆಟ್ ಸ್ಯಾಂಕ್ಷನ್ ಆಗೈತೆ, ದಿಸ್ ಇಸ್ ಫೈನಾನ್ಸ್ ಅಪ್ರೂವಲ್. ಇನ್ನು ಹೊಳ್ಳೋಗೋ ಪ್ರಶ್ನೆ ಇಲ್ಲ. ಬಿಲ್ಡಿಂಗ್ ಕಟ್ಟೋ ಸ್ವಲ್ಪ ಹಿಂದೆ ಮುಂದೆ ಆದರೆ ಸಹಿತ ಈ ಚಿಕ್ಕೋಡಿ ಕೊಡಿಸಲು 32 ಕೋಟಿ ರೂಪಾಯಿ ಕೊಟ್ಟೈತೆ ಪಿ ಡಬ್ಲ್ಯೂಡಿಗೆ. ದಟ್ ಇಸ್ ಫೈನಾನ್ಷಿಯಲ್ ಬಜೆಟ್ ಅಪ್ರೂವಲ್ ಆದರೆ. ಈ ವೇಳೆ ಹಿರಿಯ ನ್ಯಾಯವಾದಿಗಳಾದ ಧನ್ಯಕುಮಾರ್ ಗುಂಡಿ, ಸಂಘದ ಕಾರ್ಯದರ್ಶಿ ಎಲ್ ವಿ ಬೋರನ್ನವರ್, ಆರ್ಐ ಖೋತ್, ಆರ್ಎಂ ಬಾಕ್ಳೆ, ಎಸ್ ಟಿ ಟವಳೆ, ಆರ್ ಬಿ ಹುದ್ದಾರ್ ಹಾಗೂ ವಿವೇಕ್ ಪಾಟೀಲ್ ಉಪಸ್ಥಿತರಿದ್ದರು.